ರಾಜ್ಯದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕೇಸರಿ ಪಡೆಯ ನಾಯಕರಿಂದ ಭರ್ಜರಿಯಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಮೋದಿ, ಅಮಿತ್ ಶಾ, ನಡ್ಡಾ ಅವರಿಂದ ಸಾಲು ಸಾಲು ಪ್ರಚಾರ, ರೋಡ್ ಶೋಗಳು, ಸಭೆ ಎಲ್ಲವೂ ಕೂಡ ಪ್ಲಾನ್ ಆಗಿದೆ. ಪ್ರಚಾರಕ್ಕೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹಿಂದೆ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದ ಭರಾಟೆ ಸಾಲು ಸಾಲಾಗಿ ರೆಡಿ ಆಗ್ತಾ ಇವೆ. ಬಿಡುವಿಲ್ಲದೆ ಪ್ರಚಾರವನ್ನು ಮಾಡಬೇಕು ಅಂತೇಳಿ ಬಿಜೆಪಿ ನಾಯಕರು ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜ್ಯ ಪ್ರವಾಸವನ್ನು ಏಪ್ರಿಲ್ 29 ಹುಮ್ನಾಬಾದಲ್ಲಿ, ವಿಜಯಪುರ, ಕುಡಚಿ, ಬೆಂಗಳೂರು ಉತ್ತರ ಇಷ್ಟು ಕಡೆ ಮಾಡಲಿದ್ದಾರೆ. ಏಪ್ರಿಲ್ 30 ಕೋಲಾರ, ಚನ್ನಪಟ್ಟಣ, ಬೇಲೂರು, ಮೈಸೂರು. ಮೇ 2 ಚಿತ್ರದುರ್ಗ, ವಿಜಯನಗರ, ಸಿಂಧನೂರು, ಕಲಬುರಗಿ. ಮೇ 3 ಮೂಡಬಿದರೆ, ಕಾರವಾರ, ಕಿತ್ತೂರಲ್ಲಿ. ಮೇ 6 ಚಿತ್ತಾಪುರ, ನಂಜನಗೂಡು, ತುಮಕೂರು ಗ್ರಾಮೀಣದಲ್ಲಿ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ. ಮೇ 7 ಅಂತ ಬಂದರೆ ಬದಾಮಿ, ಹಾವೇರಿ, ಶಿವಮೊಗ್ಗ ಗ್ರಾಮೀಣ, ಬೆಂಗಳೂರು ಕೇಂದ್ರ ಇಷ್ಟು ಕಡೆ ನರೇಂದ್ರ ಮೋದಿಯವರು ಪ್ರಚಾರ ಮಾಡ್ತಾರೆ. ಇನ್ನು ಅಮಿತ್ ಶಾ ಅವರು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಏಪ್ರಿಲ್ 25 ತೇರದಾಳ, ದೇವರ ಹಿಪ್ಪರಗಿ, ಅಫ್ಜಲ್ಪುರ, ಯಾದಗಿರಿ ನಗರ. ಏಪ್ರಿಲ್ 27 ವಿರಾಜಪೇಟೆ, ಬಂಟ್ವಾಳ, ಕುಂದಾಪುರ, ಮಂಗಳೂರು ನಗರ. ಏಪ್ರಿಲ್ 28 ನವಲಗುಂದ, ಶಿರಹಟ್ಟಿ, ಹಗರಿಬೊಮ್ಮನಹಳ್ಳಿ, ದಾವಣಗೆರೆ ನಗರದಲ್ಲಿ ಪ್ರಚಾರದಲ್ಲಿರ್ತಾರೆ. ಏಪ್ರಿಲ್ 29 ಅಂತ ಬಂದರೆ ರಾಣೆಬೆನ್ನೂರು, ಬ್ಯಾಡಗಿ, ಹಳಿಯಾಳ, ಶಿವಮೊಗ್ಗ ಇಲ್ಲಿರ್ತಾರೆ. ಮೇ 1 ಚನ್ನಗಿರಿ, ಚಿಕ್ಕಮಗಳೂರು, ಮಾಗಡಿ, ಬೆಂಗಳೂರು ನಗರದಲ್ಲಿ ಸಿಗ್ತಾರೆ ಪ್ರಚಾರದ ಸಭೆಗಳಲ್ಲಿ, ಪ್ರಚಾರದಲ್ಲಿ. ಮೇ 2 ಶಿಡ್ಲಘಟ್ಟ, ಮಾಲೂರು, ದೊಡ್ಡಬಳ್ಳಾಪುರ, ವರುಣ ಇಷ್ಟು ಕಡೆ ಪ್ರಚಾರವನ್ನು ಅವತ್ತು ಮಾಡಲಿದ್ದಾರೆ. ಮೇ 4 ಕಡೂರು, ಗುಬ್ಬಿ, ನೆಲಮಂಗಲ, ಮೈಸೂರು ಇಷ್ಟು ಕಡೆಯಲ್ಲಿ ಪ್ರಚಾರವನ್ನು ಮಾಡುವವರಿದ್ದಾರೆ. ಮೇ 6 ಚಿಕ್ಕೋಡಿ, ಸದಲಗ, ಸವದತ್ತಿ, ಯಲ್ಲಮ್ಮ, ಇನ್ನು ಸವದತ್ತಿ ಯಲ್ಲಮ್ಮ ಕ್ಷೇತ್ರ ಇದೆಯಲ್ಲ ಅಲ್ಲಿ, ರಾಮದುರ್ಗದಲ್ಲಿಯೂ ಕೂಡ ಪ್ರಚಾರವನ್ನು ಮಾಡ್ತಾರೆ. ಬಳ್ಳಾರಿ ಅಂತ ಬಂದರೆ ಮೇ 7 ಬೀದರ್ ನಗರದಲ್ಲಿ, ಮಸ್ಕಿ, ಧಾರವಾಡ ನಗರ ಇಷ್ಟು ಕಡೆ ಪ್ರಚಾರ ಇರುತ್ತೆ. ಇನ್ನು JP ನಡ್ಡಾ ಅವ್ರದ್ದು ಏನಪ್ಪ ಪ್ಲಾನ್ ಅಂತ ಹೇಳಿದ್ರೆ ಏಪ್ರಿಲ್ 26 ಶಿರಸಿ, ಸೊರಬ, ಮೂಡಿಗೆರೆ, ಹಾಸನ ನಗರ ಅಲ್ಲಿ ಪ್ರಚಾರದಲ್ಲಿರ್ತಾರೆ. ಏಪ್ರಿಲ್ 27 ಕೊಪ್ಪಳ, ಸುರಪುರ, ಸೇಡಂ, ಬೀದರ್ ನಗರದಲ್ಲಿ. ಏಪ್ರಿಲ್ 29 ಮುದ್ದೇಬಿಹಾಳ, ಕಲಬುರಗಿ, ರೋಣ, ಹರಪನಹಳ್ಳಿಯಲ್ಲಿ ಪ್ರಚಾರದಲ್ಲಿರ್ತಾರೆ. ಮೇ 1 ಸುಳ್ಯ, ಕಾಪು, ತೀರ್ಥಹಳ್ಳಿ. ಮೇ 3 KGF, ಕೊರಟಗೆರೆ, ಹೊಸದುರ್ಗ, ಹೊನ್ನಾಳಿಯಲ್ಲಿ. ಮೇ 5 ಚಾಮುಂಡೇಶ್ವರಿ, HD ಕೋಟೆ, ರಾಮನಗರದಲ್ಲಿ. ಮೇ 6 ಸಿರುಗುಪ್ಪ, ರಾಯಚೂರು ನಗರ, ರಾಯಚೂರು ಗ್ರಾಮೀಣದಲ್ಲಿ ಸಿಗ್ತಾರೆ. ಮೇ 7 ಮಳವಳ್ಳಿ, ಮೇಲುಕೋಟೆ, ಮಡಿಕೇರಿಯಲ್ಲಿ ಪ್ರಚಾರವನ್ನು ಮಾಡುವವರಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಏಪ್ರಿಲ್ 26 ಮಂಡ್ಯದಲ್ಲಿ, ಬಸವನ ಬಾಗೇವಾಡಿ, ಇಂಡಿಯಲ್ಲಿ ಪ್ರಚಾರ ಮಾಡ್ತಾರೆ. ಏಪ್ರಿಲ್ 30 ಶೃಂಗೇರಿ, ಪುತ್ತೂರು, ಕಾರ್ಕಳ, ಬೈಂದೂರು, ಭಟ್ಕಳ. ಮೇ 3 ಗಂಗಾವತಿ, ಜೇವರ್ಗಿ, ಶಹಾಪುರ ಮತ್ತು ಭಾಲ್ಕಿ ಇಷ್ಟು ಕಡೆಗಳಲ್ಲಿ ಯೋಗಿ ಆದಿತ್ಯನಾಥ್ ಪ್ರಚಾರವನ್ನು ಮಾಡುವವರಿದ್ದಾರೆ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಪೂರ್ತಿ ಮತದಾನದ ದಿನಾಂಕದವರೆಗೂ ಕೂಡ ಒಂದು ಕಡೆ ಯೋಗಿ ಆದಿತ್ಯನಾಥ್ ಅವರು, ನಡ್ಡಾ ಅವರು, ಅಮಿತ್ ಶಾ ಅವರು, ಮೋದಿ ಅವರು ಎಲ್ಲರೂ ಕೂಡ ಪೂರ್ತಿ ಬ್ಯುಸಿಯಾಗಿದ್ದಾರೆ. ಯಾವ ಥರ ಇವರು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ? ಮತದಾರ ನಮ್ಮ ಕಡೆಗೆ ಜಾಸ್ತಿ ಇಲ್ಲ, ಇನ್ನು ಈ ಭಾಗದಲ್ಲಿ ನಮ್ಮ ಕಡೆ ವೇವ್ ಇಲ್ಲ ಅಂದಾಗ ಅಂಥ ಕಡೆ ಸ್ಟ್ರಾಂಗೆಸ್ಟ್ ಲೀಡರ್ಗಳು, ಇಲ್ಲೊಂದು ಕಡೆ ಸ್ವಲ್ಪ ವೇವ್ ಇದೆ ಪರವಾಗಿಲ್ಲ ಅನ್ನೋ ಕಡೆಗಳಲ್ಲಿ ಕೆಲವು ನಾಯಕರನ್ನ ಇವರು ಅರೇಂಜ್ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ? ಈ ಬಾರಿ ಅಧಿಕಾರಕ್ಕೆ ಮತ್ತೆ ಬರಬೇಕು, ಚುನಾವಣೆಯಲ್ಲಿ ಗೆಲ್ಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಸಾಲು ಸಾಲಾಗಿ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಒಂದು ರೀತಿ ಪ್ರಚಾರಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಬಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಏನೇನಿದೆ ಅನ್ನೋದು ಕೂಡ ಆ ಜನರ ಮುಂದೆ ಇಟ್ಟಿರುವಂತದ್ದು. ಇನ್ನೇನು ಮತ್ತೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಸಾಕಷ್ಟು ಕಾವು ಪಡಿತಾ ಇದೆ. ವಿಪಕ್ಷಗಳು ಕೂಡ ಅಂದ್ರೆ ಕಾಂಗ್ರೆಸ್ ಹಾಗೂ JDS ನಾಯಕರು ಕೂಡ ಸಾಕಷ್ಟು ಒಂದು ಸಭೆ ಪ್ರಚಾರಗಳನ್ನ ಮಾಡ್ತಾ ಇದೆ, ಮತ್ತೆ ಆರೋಪಗಳನ್ನ ಮಾಡ್ತಾ ಇದೆ. ಈ ಆರೋಪಗಳಿಗೆ ತಿರುಗೇಟು ನೀಡುವುದು ಸೇರಿದಂತೆ ಜನರ ಮನಸ್ಸಲ್ಲಿ ಉಳಿಯುವಂತೆ ಅಂದ್ರೆ ಸಾಲು ಸಾಲಾಗಿ ಬ್ಯಾಕ್ ಟು ಬ್ಯಾಕ್ ಪದೇ ಪದೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಪ್ರವಾಸ ಕೈಗೊಳ್ಳೋದ್ರಿಂದ ಅಲ್ಲಲ್ಲಿ ಪ್ರಚಾರ ಹಾಗೂ ಸಭೆಗಳು, ಕಾರ್ನರ್ ಮೀಟಿಂಗ್ಗಳು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಬಿಡುವಿಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೆ ತಿಳಿಸುವಂತದ್ದು, ಅಂದ್ರೆ ಜನರ ಮನಸ್ಸಿನಿಂದ ದೂರ ಆಗದಕ್ಕೆ ನೋಡ್ಕೊಳ್ಳುವಂಥದ್ದು. ಅಂದ್ರೆ ಈಗ ಚುನಾವಣೆ ಪ್ರಚಾರದ ಒಂದು ಅವಧಿ ಏನಿದೆ ತುಂಬಾ ಕಡಿಮೆ ಇರೋದ್ರಿಂದ ಜನರಿಗೆ ಬಹಳಷ್ಟು ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ತಿಳಿಸೋದು, ಜೊತೆಗೆ ವಿಪಕ್ಷಗಳು ಮಾಡುತ್ತಿರುವಂತ ಒಂದು ಆರೋಪ ಏನು 40% ಕಮಿಷನ್ ಆರೋಪ ಆಗ್ಬೋದು ಅಥವಾ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಮತ್ತೆ ಹಿಂದುಳಿದ ವರ್ಗಕ್ಕೂ ಅನ್ಯಾಯ ಆಗಿದೆ ಎಂಬ ಆರೋಪಗಳನ್ನು ಮಾಡ್ತಾ ಇದ್ದೆ. ಅದಕ್ಕೆಲ್ಲ ಕೂಡ ಉತ್ತರ ಕೊಡಲು ಹೈಕಮಾಂಡ್ ನಾಯಕರೇ ರಾಜ್ಯಕ್ಕೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಅಮಿತ್ ಶಾ ಹಾಗೂ ಪ್ರಧಾನಮಂತ್ರಿಯವರು ಸಾಕಷ್ಟು ಬಾರಿ, ಮೋದಿ ಕೂಡ 8 ಬಾರಿ ಬಂದು ಹೋಗಿದ್ದಾರೆ, ಅಮಿತ್ ಶಾ ಕೂಡ 8-9 ಬಾರಿ ಬಂದು ಹೋಗಿದ್ದಾರೆ. ಈಗ JP ನಡ್ಡಾ ಹೊರತುಪಡಿಸಿ UP CM ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ರಾಜ್ಯಕ್ಕೆ ಕರೆಸಿ ಪ್ರವಾಸ ಮಾಡುವಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಅವ್ರಿಗೂ ಕೂಡ ಒಂದು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಏಪ್ರಿಲ್ 26 ಅಂದ್ರೆ ನಾಳೆಯಿಂದ ಮಂಡ್ಯ ಮತ್ತು ಬಸವನಗುಡಿ ಬಾಗೇವಾಡಿ ಹಾಗೂ ಹಿಂದಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಂದು ಪ್ರಚಾರ ಮಾಡ್ತಾರೆ. ನಂತರ ಏಪ್ರಿಲ್ 30ಕ್ಕೆ ಮತ್ತೆ ಶೃಂಗೇರಿ, ಪುತ್ತೂರು, ಕಾರ್ಕಳ, ಬೈಂದೂರು ಹಾಗೂ ಭಟ್ಕಳದಲ್ಲಿ, ಮೇ 3ಕ್ಕೆ ಗಂಗಾವತಿ, ಜೇವರ್ಗಿ ಹಾಗೂ ಶಹಪುರ ಮತ್ತು ಬಾಲ್ಕಿ. ಅಂದ್ರೆ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. 2-3 ಬಾರಿ ರಾಜ್ಯಕ್ಕೆ ಬರಬೇಕಿತ್ತು, ಅದ ಕಾಲಾವಕಾಶದ ಅಭಾವದಿಂದ ಬಂದಿರಲಿಲ್ಲ ಯೋಗಿ ಆದಿತ್ಯನಾಥ್ ಅವರು. ಆದ್ರೆ ಈಗ ಮತ್ತೆ ಅವರನ್ನ ಕರೆಸಿ ಎಲ್ಲಿ ಹೆಚ್ಚು ಹಿಂದುತ್ವ ಅಲೆ ಇದೆ ಅಂತಹ ಒಂದು ಆ ಕ್ಷೇತ್ರಗಳಲ್ಲಿ ಒಂದು ಪ್ರಚಾರ ಮಾಡಿಸಿ ಮತ್ತೊಮ್ಮೆ ಅಲ್ಲಿ ಕ್ಷೇತ್ರಗಳನ್ನ ಭದ್ರಪಡಿಸಿಕೊಳ್ಳೋದು ಕೂಡ ರಾಜ್ಯ ನಾಯಕರ ಒಂದು ಪ್ಲಾನ್. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಪದೇ ಪದೇ ರಾಜ್ಯಕ್ಕೆ ಆಗಮಿಸಿ ಒಂದಿಷ್ಟು ಎಲ್ಲರೂ ಕೂಡ ಜವಾಬ್ದಾರಿಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಹೋಗ್ಬೇಕು, ಸಾಧ್ಯವಾದಷ್ಟು ಇರುವಂತಹ ದಿನಗಳಲ್ಲೇ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಬೇಕು, ಎಲ್ಲಾ ಸಭೆಗಳಲ್ಲೂ ಭಾಗಿಯಾಗಬೇಕು ಮತ್ತು ಪ್ರಚಾರವನ್ನು ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ನಾಯಕರು ಸಾಕಷ್ಟು ಒಂದು ಕಡಿಮೆ ಅವಧಿಯಲ್ಲೇ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.